ಈ ತಿಂಗಳು 27ಕ್ಕೆ ನನಗೆ 80 ವರ್ಷ ತುಂಬತಾ ಇದೆ. ಆ ವಿಶೇಷವಾದ ಸಂದರ್ಭದಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಉದ್ಘಾಟನೆಗೇನೆ 27ನೇ ತಾರೀಕೇನೆ ನಿನ್ನ ಹುಟ್ಟದ ಹಬ್ಬದಿನೇ ಬರ್ತೇನೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಲಿಗೆ ಬರ್ತಾ ಇರುವಂತಹ ಶಿವಮೊಗ್ಗಕ್ಕೆ ನನಗೆ ಅತ್ಯಂತ ಸಮಾಧಾನ ತೃಪ್ತಿ ತಂದಿರುವಂತಹದ್ದು. ಸನ್ಮಾನ್ಯ ಅಧ್ಯಕ್ಷರೇ, ನನ್ನ ಜೀವನದಲ್ಲಿ ಅನೇಕ ಒಳ್ಳೆಯ ಅವಕಾಶಗಳು ಸಿಕ್ತು. ಒಬ್ಬ ಸಾಮಾನ್ಯ ಪುರಸಭಾ ಸದಸ್ಯನಾಗಿ ಮುಖ್ಯಮಂತ್ರಿ ಆದರೂ ಸಹ ಆ ಕಾಲದಲ್ಲಿ ರಸ್ತೆಗಳು ಸರಿ ಇಲ್ಲದಂತ ಕಾಲದಲ್ಲಿ ಅಟಲ್ ಫ್ರೀಡಂ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ ರಾಜ್ಯದಲ್ಲಿ ಜಿಲ್ಲೆನಲ್ಲಿ ಪ್ರವಾಸ ಮಾಡುವಂತ ಸೌಭಾಗ್ಯ. ಬಹುಶಃ ಇಲ್ಲಿರುವಂತ ಸದಸ್ಯರು ನಂಬ್ತಿರೋಲ್ಲ, ಗೊತ್ತಿಲ್ಲ. ಒಂದು ಸಭೆ ಪ್ರಾರಂಭ ಮಾಡಿ ಮುಂದಿನ ಸಭೆಗೆ ನಾನು ಹೋಗಿ ಭಾಷಣ ಶುರು ಮಾಡಿದ ಮೇಲೆ ಅಟಲ್ ಜಿ ಆಗಲಿ, ಮುರಳಿ ಮನೋಹರ್ ಜೋಶಿ ಆಗಲಿ, ಅದ್ವಾನಿಗಳಾಗಲಿ ಬರ್ತಾ ಇದ್ರು. ಹೀಗೆ ಪಕ್ಷವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದ್ರು. ಯಾರೂ ಇರಲಿಲ್ಲ ನಮ್ಮ ಜೊತೆಗೆ. ಶಾಸನಸಭೆ ಒಳಗಡೆ ಬಂದಾಗ ಇಬ್ಬರೇ ನಾವು ಶಾಸಕರು. ವಸಂತ ಬಂಗೇರ ಸಹ ನಮ್ಮನ್ನು ಕೈ ಬಿಟ್ಟು ಹೋದ್ರು, ಇದ್ದವನು ಒಬ್ಬನೇನೆ. ಆದರೆ ನಾನು ನಮ್ಮ ಸದಸ್ಯರಿಗೆ ವಿನಂತಿ ಮಾಡ್ತೇನೆ, ಎಂದೂ ಸಹ ನಾನು ವಾಪಸ್ ತಿರುಗಿ ನೋಡಲಿಲ್ಲ. ಆ ಕಡೆ ಕುಂತು ನಮ್ಮ ನಾಡಿನ ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ನನಗೆ ಅತ್ಯಂತ ತೃಪ್ತಿ ತಂದಂಥದ್ದು ಅನ್ಆಥರೈಸ್ ಕಲ್ಟಿವೇಷನ್ ಮಾಡಿದಂಥ, ಬಗುರುಕುಂ ಸಾಗುವಳಿ ಮಾಡಿದಂಥ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಹೋರಾಟ ಮಾಡಿದಾಗ ಅದಕ್ಕೆ ಸ್ಪಂದನೆ ಸಿಗದೇ ಇದ್ದಾಗ ನಾನು ಇಲ್ಲಿ ಬಂದು ಧರಣವನ್ನು ಕುಂತ್ಕೋಬೇಕಾಯಿತು. ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣ ಅವರು ಶಿವಮೊಗ್ಗದಲ್ಲೂ ಧರಣ ಕುಂತೆ, ಇಲ್ಲೂ ಧರಣ ಕುಂತೆ, ಕೊನೆಗೆ ಅದಕ್ಕೊಂದು ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳಕ್ ಇಷ್ಟಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಫ್ರೀಡಂ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀರಿ.